ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಕೆಲವು ವಿರೋಧ ಪಕ್ಷದ ನಾಯಕರು ಮತ್ತೊಮ್ಮೆ ಬೇಹುಗಾರಿಕೆ ಗಂಭೀರ ಆರೋಪ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಟಿಎಂಸಿ ನಾಯಕರಾಗಿರುವಂಥ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಶಿವಸೇನೆಯ ಪ್ರಿಯಾಂಕಾ ಚತುರ್ವೇದಿ ಮತ್ತು ಕಾಂಗ್ರೆಸ್ ನಾಯಕರಾದ ಶಶಿ ತರೂರ್ ಹಾಗೂ ಪವನ್ ಖೇರಾ ಅವರು ತಮಗೆ ಬಂದಿರುವ ಎಚ್ಚರಿಕೆ ಸಂದೇಶಗಳ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ ವಿಪಕ್ಷ ನಾಯಕರು ಶೇರ್ ಮಾಡಿರುವ ಆಪಲ್ ಅಲರ್ಟ್ ನೋಟಿಫಿಕೇಶನ್ ಕುರಿತಂತೆ ಆಪಲ್ ಕಂಪನಿ ಸ್ಪಷ್ಟೀಕರಣ ನೀಡಿದೆ ವಿಪಕ್ಷ ನಾಯಕರು ಮಾಡಿರುವ ಬೇಹುಗಾರಿಕೆ ಆರೋಪವನ್ನು ಯಾವುದೇ ನಿರ್ದಿಷ್ಟ ಸರ್ಕಾರಿ ಪ್ರಾಯೋಜಿತ ದಾಳಿ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದೆ ವಾಸ್ತವವಾಗಿ ಕಾಂಗ್ರೆಸ್ ನಾಯಕರಾದ ಶಶಿ ತರೂರ್ ಕೆಸಿ ವೇಣುಗೋಪಾಲ್ ಪವನ್ಖೇಡಾ ತೃಣಮೂಲ ಕಾಂಗ್ರೆಸ್ ಸಂಸದೆ ಮೊಹಾ ಮೊಹಿತ್ರಾ ಶಿವಸೇನೆಯ ಸಂಸದ ಪ್ರಿಯಾಂಕಾ ಚತುರ್ವೇದಿ ಎಂ ಐ ಎಂ ಸಂಸದ ಅಸಾವುದ್ದೀನ್ ಓಸಿ ಸೇರಿದಂತೆ ಹಲವು ನಾಯಕರು ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ ತಮ್ಮ ಮೊಬೈಲ್ ಕಂಪನಿ ಆಪಲ್ ಅವುಗಳನ್ನು ಕಳಿಸಿದೆ ಎಂದು ಎಚ್ಚರಿಸಿದ್ದಾರೆ ಅಂದರೆ ಮತ್ತೊಮ್ಮೆ ಫೋನ್ ಕದ್ದಾಲಿಕೆ ಪ್ರಕರಣವನ್ನು ಕೇರಳ ಸರ್ಕಾರ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಇದು ಆ್ಯಪಲ್ ಫೋನ್ ಆಗಿರೋದ್ರಿಂದ ನಮ್ಗೆ ಅಲರ್ಟ್ ಬಂದಿದೆ ಅಂತ ಅಷ್ಟೇ ಅಲ್ಲದೆ ತಮ್ಮ ಕಚೇರಿಯಲ್ಲಿರುವ ಎಲ್ಲರಿಗೂ ಆಪಲ್ನಿಂದ ಈ ಸೂಚನೆ ಬಂದಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ ಅದಾದ ಅದರ ನಂತರ ಇದೀಗ ಈ ಕಂಪನಿ ಸಂಪೂರ್ಣ ವಿಷಯವನ್ನ ಮೊಬೈಲ್ ಕಂಪನಿ ಆಪಲ್ ಪ್ರತಿಕ್ರಿಯೆ ಬೆಳಕಿಗೆ ಬಂದಿದೆ ಎಚ್ಚರಿಕೆಗಳು ಕೆಲವೊಮ್ಮೆ ತಪ್ಪಾಗಬಹುದು ದೇಶದಲ್ಲಿನ ಕೆಲವು ವಿರೋಧ ಪಕ್ಷದ ನಾಯಕರು ಫೋನ್ಗಳಲ್ಲಿ ಸರ್ಕಾರಿ ಪ್ರಾಯೋಜಿತ ದಾಳಿಕೋರರ ಕುರಿತು ಆಪಲ್ ಕಂಪನಿ ಸ್ಪಷ್ಟ ನೀಡಿದ್ದು ಅಂತಹ ದಾಳಿಗಳನ್ನು ಪತ್ತೆ ಹಚ್ಚುವುದು ಬೆದರಿಕೆ ಗುಪ್ತಚರ ಸಂಕೇತಗಳ ಮೇಲೆ ಅವಲಂಬಿತವಾಗಿದೆ ಅದು ಸಾಮಾನ್ಯವಾಗಿ ಅರ್ಥಪೂರ್ಣವಾಗಿರ್ತದೆ ಕೆಲವು ಆಪಲ್ ಬೆದರಿಕೆ ಅಧಿಸೂಚನೆಗಳು ಸುಳ್ಳು ಎಚ್ಚರಿಕೆಗಳಾಗಿರಬಹುದು ಅಥವಾ ಕೆಲವು ದಾಳಿಗಳು ಪತ್ತೆ ಆಗಿಲ್ಲ ಅಂತ ಹೇಳಿದೆ ಮೇ ಬಿ ಇಟ್ ಮೇ ಬಿ ಫೇಕ್ ಆಗಿರಬಹುದು ಅಥವಾ ರಿಯಲ್ಲ ನಿಜಕ್ಕೂ ಆಗ್ತಿದೆಯಾ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದೆ ಮುಂದಿನ